ಕಲಕಾಗಿತ್ತು. ಕಲಕಾಗಿತ್ತು, ಪಕ್ಕದ ಮನೆಯವರು ಪೊಲೀಸ್ ಹಾಕಿದ್ರು. ಅದ್ರೊಳಗ ಮಿಸ್ಟರ್ ಗುಂಜಾ ಅಂತ ಹೇಳಿದ್ದ. ಬಂದವಳು ಗುಂಜಾ ಯಾರು ಗೊತ್ತಾದ್ರಿ? ಗುಂಜಾ ಬೇರೆ ಯಾರು ಅಲ್ಲ, ಕೋಳಿಯ ಗಂಡ. ನೋಡ್ರಿ ಮನುಷ್ಯರು ದೊಡ್ಡವರಾದ ಮೇಲೆ ಶುಭವಾದ್ರೆ ಅವ್ರು ಸಣ್ಣ ಪುಟ್ಟ ಶುಭವಾಗಿರ್ತಾವ. ಮುಂದಾ ಸೂರ್ಯೋದಯ ಆಗುತ್ತಂತ ಕೂಗ್ತಾನೆ ಕೂಗ್ತಾನೆ. ಮುಂದಾ ಯಾವ ರೀತಿ ಕೂಗ್ತಾನೆ? ಇದು ಕೂಸಲ್ಬೇಕಾದ್ರೆ ನಡ್ಕೊಂಡು ಕುಂದುಕೊಂಡಿ
ಅಲ್ಲಿ ಕುರುಗಾಡು ಕುರಿ ಮೆಸಾಕತ್ತಿದ್ರು, ಅದ್ರ ಕುದುರೆ ಕುದುರೆ ಯಾವ ರೀತಿ ಹೆಂಗಸ್ತೈತಿ ಕುದುರೆ ಹೆಂಗ. ಇನ್ನು ಕುದುರೆ ಅಂತಿಸ್ಬೇಕ ನಡ್ಕೊಂತ ಮುಂದೆ ಕೊಂಡಿದ್ದೆ. ನಾ ಹೋಗ್ಬೇಕಾರ ಮೊದಲು ನೋಡೋದ ಮಂದಿ ಅತಿ ಹತ್ರ ಮನುಷ್ಯರನ್ನೆಲ್ಲ ಕಾಣಂಗಿಲ್ಲ ಮ್ಯಾಲ ಫೋನ್ ಮಾಡ್ಕೊಂತ ಹೊಂಟಿದ್ದು. ಕಾಲ ಒಂದ್ ನೈ ಮರಿ ಬಂದದ, ನಾನು ಅದನ್ನ ನೋಡ್ಲಾರ್ದ ಕಾಲ ಆಯ್ತು ತೊಳೆ ಬಿಟ್ಟು. ನಾಯಿ ಮರಿ ಕಾಲು ಮುರಿತ ಏನಂತ ಗೊತ್ತಾಗ್ಲಿಲ್ಲ, ಅಳಕ್ ಶುರು ಮಾಡಿತ್ತು ನಾಯಿ ಮರಿ. ಯಾವ ರೀತಿ ಹೇಳ್ತತಿ ಒಂದು ಬಳಿ ನಾಯಿ ಮರಿ ಏನ್ ಮಾಡಿತ್ತಪ್ಪ ಅಂದ್ರೆ ಎರಡು ಗ್ವಾಡಿ ಸಂಧಿ ಮಟ್ಟ ಕುಂಡ್ಕೊಂತ ಹೋಯ್ತು. ಆ ಗ್ವಾಡಿಗೆ ಅನ್ನ ಮರಿ ಆದ ತಕ್ಷಣ ಕಾಲು ಜಾಡಿಸಿ ಕಾಲು ಊರಿತ ಮೋನ ಹತ್ರ ಹುಡ್ಕೋತೋಯ್ತು. ಅಲ್ಲೊಂದು ದೊಡ್ಡ ನಾಯಿ ಮಣಿಗಿತ್ತು. ಎಲ್ಲಿ ಮಣಿಗಿತ್ತಪ್ಪ ಅಂದ್ರ ರಸ್ತೆ ಮೇಲೆ ಒಂದು ತೆಗ್ ಐತಿ, ಆ ತೆಗಿನ ಕಳಕ್ ನೀರ್ದಾವು ಸಿರಿ ಮುಕ್ಕೊಂಡ್ಬಿಟ್ಟು ಮಧ್ಯಾಹ್ನ. ಈ ನಾಯಿ ಮರಿ ಓಡೋ ಚಡಲಾಕ್ ಶುರು ಮಾಡಿತ್ತು. ಯಾವ ನಾವು ಹುಡ್ಕೋತ ಬರೋಕತ್ತೀನಿ ಅಲ್ಲೊಂದು ಸಾಲು ಹುಡುಗೈತೆ. ನನ್ನ ಕಾಲ ಮಾಡ್ತಿ ತುಳಿದಾನೆ ಬೇ ಅವಲ್ಲಿ ನಿಂತಾನು ಉಳ್ಳಾಸ್ ಉಳ್ಳಾಸ್ ಕೊಡದ್ಬೋದು ನಡೀತೇ ಅಂತ ಅಂದ ತಕ್ಷಣ ದೊಡ್ಡ ನಾಯಿ ಶುರು ಮಾಡಿತ. ಅವನ ಇವತ್ತು ಬಿಡ ಉಳ್ಳೇರ್ಸ್ ಕಡ್ದಬಿಡೋಣ. ಬಂದುಗಳೇ ಯಾರು ನಾಯಿಗಳು ಇರ್ತಾವು ಕಡ್ದೋಡಕ್ಕಿಂತ ಮೊದಲು ಸುತ್ತಾಯ್ಕು ಅಂತ ಬೇದಾಡ್ತಿರ್ತಾವ. ನಾಯಿಗಳು ಯಾವ ರೀತಿ ಬೇಯ್ತಿರ್ತಾವ ಹಿಂಗ ದೊಡ್ಡ ನಾಯಿ ಬೇಯ್ಬೇಕಾದ್ರ ಇದ್ರ ಪಕ್ಕದ ನಾಯಿ ಮರಿ ಇತ್ತಲ್ಲ ಚಾಜ್ ಆಗ್ಬಿಟ್ಟು. ಯಾಕಂದ್ರ ನಾನ್ ಮಗ್ಗಲ ನಾ ಹೌದಲ್ಲ ಇನ್ನೇನ್ ಮಾಡ್ತೀವಿ ತಕ್ಷಣ ನಾಯಿ ಮರಿ ಯಾವ ರೀತಿ ಅವಾಗ ನಡ್ಕೊಂತ ಮತ್ತೆ ಮುಂದೆ